ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಬ್ರಿಟಿಷ್ ಮೂಲದ ವಾಹನ ತಯಾರಕ ಕಂಪನಿಯಾದ ಬೆಂಟ್ಲಿ ತನ್ನ ಹೊಸ ಬೆಂಟಾಯ್ಗ ಎಸ್ಯುವಿಯನ್ನು ಜಾಗತಿಕವಾಗಿ ಅನಾವರಣಗೊಳಿಸಿದೆ. ಈ ಹೊಸ ಪ್ರೀಮಿಯಂ ಐಷಾರಾಮಿ ಎಸ್ಯುವಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಕಂಪನಿಯು ಮುಂದಿನ ವರ್ಷ ಈ ಎಸ್ಯುವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸುವ ಸಾಧ್ಯತೆಗಳಿವೆ. ಬೆಂಟಾಯ್ಗ ಎಸ್ಯುವಿ ಬೆಂಟ್ಲಿ ಕಂಪನಿಯ ಪ್ರಮುಖ ವಾಹನವಾಗಿದೆ. 2015 ಇದುವರೆಗೂ ವಿಶ್ವದಾದ್ಯಂತ ಬೆಂಟಾಯ್ಗ ಎಸ್ಯುವಿಯ 20,000 ಹೆಚ್ಚು ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. 2021 ಬೆಂಟಾಯ್ಗ ಎಸ್ಯುವಿಯ ಹೊರಭಾಗದಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ಮಾಡಲಾಗಿದೆ. ಇವುಗಳಲ್ಲಿ ಹೊಸ ಗ್ರಿಲ್ ವಿನ್ಯಾಸ, ಹೊಸ ಎಲ್ಇಡಿ ಮ್ಯಾಟ್ರಿಕ್ಸ್ ಹೆಡ್ ಲ್ಯಾಂಪ್, ಎರಡೂ ತುದಿಗಳಲ್ಲಿರುವ ಬಂಪರ್, ಹೊಸ ಎಲ್ಇಡಿ ಟೇಲ್ ಲ್ಯಾಂಪ್ಗಳು ಸೇರಿವೆ. ಹಳೆಯ ಎಸ್ಯುವಿಗೆ ಹೋಲಿಸಿದರೆ ಈ ಹೊಸ ಎಸ್ಯುವಿಯು 30 mm ಹೆಚ್ಚು ಎತ್ತರವನ್ನು ಹೊಂದಿದೆ. ಹೊಸ ಎಸ್ಯುವಿ ಹೆಚ್ಚು ಅಗ್ರೆಸಿವ್ ಲುಕ್ ಅನ್ನು ಹೊಂದಿದೆ. ಇವುಗಳ ಜೊತೆಗೆ ಹೆಚ್ಚುವರಿಯಾಗಿ ಈಟೆಡ್ ಹಾಗೂ ವೆಟ್ಟಾಮ್ ವಿಂಡ್ ಸ್ಕ್ರೀನ್ ವೈಪರ್ಗಳನ್ನು ನೀಡಲಾಗಿದೆ. ಪ್ರತಿಯೊಂದು ಆರ್ಮ್ನಲ್ಲಿ 22 ವಾಷರ್ ಜೆಟ್ಗಳಿವೆ. ಈ ಎಸ್ಯುವಿಯ ಸಿಲಿಯೋಟ್ನಲ್ಲಿ ಹೆಚ್ಚಿನ ಬದಲಾವಣೆಗಳಾಗಿಲ್ಲ. ಹೊಸ 22-inch ವೀಲ್ ಡಿಸೈನ್ಗಳನ್ನು 2 ರೀತಿಯ ಫಿನಿಷಿಂಗ್ನಲ್ಲಿ ನೀಡಲಾಗುತ್ತದೆ. ಇದರಿಂದ ಗ್ರಾಹಕರು ಈಗ 5 ಐಚ್ಛಿಕ ವಿನ್ಯಾಸಗಳನ್ನು ಪಡೆಯಬಹುದು. ಈ ಎಸ್ಯುವಿಯಲ್ಲಿ ಮನರಂಜನೆ ಹಾಗೂ ಎಲ್ಲ ಕಾರ್ಯಗಳನ್ನು ಕಂಟ್ರೋಲ್ ಮಾಡಲು ಅಪ್ಡೇಟ್ ಮಾಡಲಾದ 5.0-inch ಟಚ್ ಸ್ಕ್ರೀನ್ ಟ್ಯಾಬ್ಲೆಟ್ ಅನ್ನು ನೀಡಲಾಗಿದೆ. ಈ ಎಸ್ಯುವಿಯನ್ನು 4, 5, 7 ಸೀಟುಗಳ ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಇನ್ನು ಈ ಎಸ್ಯುವಿಯ ಇಂಟೀರಿಯರ್ನಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಹಾಗೂ ಕಂಪನಿಯ ಹೊಸ ಕನೆಕ್ಟೆಡ್ ಟೆಕ್ನಾಲಜಿ ಬೆಂಬಲಿಸುವ ಅಪ್ಡೇಟ್ ಮಾಡಲಾದ ಹೈ ರೆಸೊಲ್ಯೂಷನ್ ನ 10.9-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀಡಲಾಗಿದೆ. ಜೊತೆಗೆ USB-C ಪೋರ್ಟ್, ಏರ್ ಅಯನೈಸರ್, ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜಿಂಗ್ ಗಳನ್ನು ನೀಡಲಾಗಿದೆ. ಆಡಿಯೋ ಸಿಸ್ಟಮ್ ಅನ್ನು 790 watt ನ 12 ಸ್ಪೀಕರ್ ಸ್ಟಿರಿಯೋದೊಂದಿಗೆ ಅಪ್ಗ್ರೇಡ್ ಮಾಡಲಾಗಿದೆ. ಈ ಎಸ್ಯುವಿಯು ಪರಿಷ್ಕೃತ ಸೆಂಟರ್ ಕನ್ಸೋಲ್ ಹಾಗೂ ಸ್ಟಿಯರಿಂಗ್ ವೀಲ್ ಗಳನ್ನು ಹೊಂದಿದೆ. 2021 ಬೆಂಟ್ಲಿ ಬೆಂಟಾಯ್ಗ ಕಾರು ಇನ್ನು ಮುಂದೆ ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ W12 ಎಂಜಿನ್ ನ ಬದಲಿಗೆ 4.0-liter ಟ್ವಿನ್ ಟರ್ಬೋ ಚಾರ್ಜ್ ಪೆಟ್ರೋಲ್ V8 ಇಂಜಿನ್ ನೊಂದಿಗೆ ಮಾರಾಟವಾಗಲಿದೆ. ಈ ಇಂಜಿನ್ 6,000 RPM ನಲ್ಲಿ 542 bhp ಪವರ್ ಹಾಗೂ 1,960 RPM ನಿಂದ 4,500 ವರೆಗಿನ RPM ನಲ್ಲಿ 770 nm ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 8 ಸ್ಪೀಡಿನ ಆಟೋಮೆಟಿಕ್ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. ಈ ಇಂಜಿನ್ ಎಲ್ಲ 4 ವೀಲ್ ಗಳಿಗೆ ಪವರ್ ನೀಡುತ್ತದೆ. ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.